ಕನ್ನಡ ಚಿತ್ರರಂಗದ ಮೇರುನಟ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ನಟಿಸಿರುವ 15 ಚಿತ್ರಗಳು ಒಂದೇ ವರ್ಷದಲ್ಲಿ ಬಿಡುಗಡೆಯಾಗಿವೆ. ಹೌದು ಸ್ನೇಹಿತರೆ, 1978 ರಲ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ನಟಿಸಿರುವ 15 ಚಿತ್ರಗಳು ಬಿಡುಗಡೆಯಾಗಿವೆ ಅಂತ ಹೇಳಬಹುದು. ಹಾಗಾದರೆ ಆ ಚಿತ್ರಗಳು ಯಾವುವು ಅಂತ ನಾನು ನಿಮಗೆ ತಿಳಿಸಿಕೊಡ್ತೀನಿ. ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮೊದಲ ಚಿತ್ರ ಹೊಂಬಿಸಲು. ಈ ಚಿತ್ರದ ನಿರ್ದೇಶಕರು ಗೀತಾಪ್ರಿಯ ಅವರು. ಎರಡನೆಯ ಚಿತ್ರ ಸಂದರ್ಭ. ಈ ಚಿತ್ರದ ನಿರ್ದೇಶಕರು ಗೌರಿ ಸುಂದರ್. ಮೂರನೆಯ ಚಿತ್ರ ಕಿಲಾಡಿ ಕಿಟ್ಟು. ಈ ಚಿತ್ರದ ನಿರ್ದೇಶಕರು KSR ದಾಸ್. ಇನ್ನು ನಾಲ್ಕನೆಯದಾಗಿ ಮುಯಿಗೆ ಮುಯಿ. ಈ ಚಿತ್ರದ ನಿರ್ದೇಶಕರು YR ಸ್ವಾಮಿ. ಐದನೆಯದಾಗಿ ವಂಶ ಜ್ಯೋತಿ. ಈ ಚಿತ್ರದ ನಿರ್ದೇಶಕರು ಭೀಮಸಿಂಗ. ಆರನೆಯ ಚಿತ್ರ ಸಿರಿತನಕ್ಕೆ ಸವಾಲ್. ಈ ಚಿತ್ರದ ನಿರ್ದೇಶಕರು TR ರಾಮಣ್ಣ. ಏಳನೆಯ ಚಿತ್ರ ಪ್ರತಿಮಾ. ಈ ಚಿತ್ರದ ನಿರ್ದೇಶಕರು ಸುದೀನ್ ಮೆನನ್. ಎಂಟನೆಯ ಚಿತ್ರ ನನ್ನ ಪ್ರಾಯಶ್ಚಿತ. ಈ ಚಿತ್ರದ ನಿರ್ದೇಶಕರು ಉಗ್ರ ನರಸಿಂಹ. ಒಂಬತ್ತನೆಯ ಚಿತ್ರ ಸ್ನೇಹ ಸೇಡು. ಈ ಚಿತ್ರದ ನಿರ್ದೇಶಕರು ವಿ ಮಧುಸೂದನ್ ರಾವ್. ಹತ್ತನೆಯ ಚಿತ್ರ ಕಿಲಾಡಿ ಜೋಡಿ. ಈ ಚಿತ್ರದ ನಿರ್ದೇಶಕರು SV ರಾಜೇಂದ್ರ ಸಿಂಗ್ ಬಾಬು. ಹನ್ನೊಂದನೆಯ ಚಿತ್ರ ವಸಂತ ಲಕ್ಷ್ಮಿ. ಈ ಚಿತ್ರದ ನಿರ್ದೇಶಕರು AV ಶೇಷಗಿರಿ ರಾವ್. ಹನ್ನೆರಡನೆಯ ಚಿತ್ರ ಅಮರನಾಥ. ಈ ಚಿತ್ರದ ನಿರ್ದೇಶಕರು ಮಣಿ ಮುರುಗನ್. ಈ ಚಿತ್ರದ ನಿರ್ಮಾಪಕರು ನಾರಾಯಣ್ ಹಾಗೂ ರಮೇಶ್. ಹದಿಮೂರನೆಯ ಚಿತ್ರ ಭಲೆ ಹುಡುಗ. ಈ ಚಿತ್ರದ ನಿರ್ದೇಶಕರು TR ರಾಮಣ್ಣ. ಈ ಚಿತ್ರದ ನಿರ್ಮಾಪಕರು R ಗಣೇಶ್. ಹದಿನಾಲ್ಕನೆಯ ಚಿತ್ರ ಮಧುರ ಸಂಗಮ. ಈ ಚಿತ್ರದ ನಿರ್ದೇಶಕರು TP ವೇಣುಗೋಪಾಲ್. ಹದಿನೈದನೆಯ ಚಿತ್ರ ಸಿಂಗಾಪುರ್ನಲ್ಲಿ ರಾಜಕುಳ್ಳ. ಈ ಚಿತ್ರದ ನಿರ್ದೇಶಕರು CV ರಾಜೇಂದ್ರನ್. ಈ ಚಿತ್ರದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್, ದ್ವಾರಕೀಶ್, ಮಂಜುಳಾ ಮುಂತಾದ ಕಲಾವಿದರು ನಟಿಸಿದ್ದಾರೆ.